ಗೆದ್ದಿದ್ದೀವಿ, 2D ಸಿಕ್ಕಿದೆ. ಕೆಲವು ಮಂದಿಗಿನ ಮೊದಲು ನಾವು ಹಿಂದುಳಿದವರೆಗೆ ಅಷ್ಟೇ ಇತ್ತು. ಇವತ್ತು 2D 3Bಯಲ್ಲಿ ನಾವು ಲಿಂಗಾಯತರು, ವೀರಶೈವರು, ವೀರಶೈವ ಪಂಚಮಸಾಲಿಗಳು, ಮರಾಠರು, ಜೈನರು ಆ ಪೂರ್ತಿ ಸತ್ತನ್ನ 2D ಅಂತ ಕೊಟ್ಟು 7% ಅನ್ನ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಾರಲ್ಲ, ಇವತ್ತೊಂದೇನ ಅಪಪ್ರಚಾರ ಮಾಡಕತ್ತಾರ. ಸುಪ್ರೀಂ ಕೋರ್ಟ್ನ ಸ್ಟೇ ಆಗಿದೆ, ಸ್ಟೇ ಆಗಿಲ್ಲ, ಯಾವುದೇ ರೀತಿ ಸ್ಟೇ ಕೊಟ್ಟಿಲ್ಲ. ನಾಳೆ 9ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಐತಿ. ನಮ್ಮ ಸಮಾಜಕ್ಕೆ ಏನು ಸಿಕ್ಕದಲ್ಲ, ಎಲ್ಲ ಸಮಾಜಗಳಿಗೆ. ಇವತ್ತ ಕಾಂಗ್ರೆಸ್ನ ಅಧ್ಯಕ್ಷ DK ಸುಕುಮಾರ್ ಹೇಳ್ತಾರೆ, ನಮ್ಮ ಸರ್ಕಾರ ಬಂದರೆ ಮೊದಲನೇ ಕೆಲಸ ಅಂದ್ರೆ ಈ ಮೀಸಲಾತಿನ ರದ್ದುಪಡಿಸ್ತಿರ್ತೀವಿ. ಹಂಗಾದ್ರೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತಿರೋ ಇಲ್ಲ BJP ಓಟ್ ಹಾಕ್ತಿರೋ? ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಯಾರು ನಮ್ಮ ಸಮುದಾಯಗಳಿಗೆ ಒಂದು ಮೀಸಲಾತಿ ವಿರೋಧ ಮಾಡ್ಯಾರಲ್ಲ, ಅವರು ಹೆಂಗೆ ಸೋಲಬೇಕಂದ್ರೆ ಡೆಪಾಸಿಟ್ ಸಹಿತ ಉಳಿಬಾರದು. ಹಳ್ಳಿ ಯಲಬುರ್ಗ ಆ ಕಡೆ ನೋಡಬಾರ್ದು, ಆ ಕಡೆ ತುಂಬ ಆಸೆ, ಆ ಕಡೆ ಹೋಗ್ಬೇಕು. ಇನ್ನೊಂದು ಹೇಳಿದ್ರು, ಇಲ್ಲಿ ಮಾಜಿ ಶಾಸಕರು VIP ಭದ್ರತೆಯನ್ನು ರದ್ದುಪಡಿಸಿದ್ರ ಏನೋ ಮೋದಿ ಸತ್ರ ಸಾಯಿಲೆ ಕಡೆ ಏನ್ ಮಾತಾಡೋದು? ಒಬ್ಬ ಪ್ರಧಾನಮಂತ್ರಿ ಹೆಂಗ್ ಮಾತಾಡ್ಬೇಕು ಅನ್ನೋದು, ಒಬ್ಬ ಸಾಮಾನ್ಯ ನಾಗರಿಕನು ಹಿಂಗ್ ಮಾತಾಡೋದಲ್ಲ. ಇವ್ರು ಬಹಳ ಹೈಲಿ ಎಜುಕೇಟೆಡ್ ಸಾಫ್ಟ್ವೇರ್ ಇಂಜಿನಿಯರ್ ಮಾತಾಡ್ತಾರೆ. ಯಾವಾಗಲೂ ನೆಗೆಟಿವ್. ಇಷ್ಟು ದೊಡ್ಡ ಸಮಾಜ ಐತಿ ಯಲಬುರ್ಗಾದಾಗ, ನಮ್ಮ ಸಮಾಜ, ಗಾಣಿಗ ಸಮಾಜ, ಹಾಲಮತ ಸಮಾಜ, ಎಲ್ಲರ ಇಂಥ ದೊಡ್ಡ ಸಮುದಾಯದವ್ರು ಇದ್ದರೂ ಸಹಿತ ಇಲ್ಲಿ 5 ಮಂದಿ ಮಾಜಿ ಶಾಸಕರ ಚಿರಂಜೀವಿಗಳು. ನಮ್ಮ ಕಾಲದಲ್ಲಿ 94ನೇ ಸುಳ್ಸಣ್ಣಪ್ಪಗೌಡರಲ್ಲಿ ಅವರು ನನ್ನ ಜೊತೆಗೆ MLA ಇದ್ರು. ಭಾಳ ಒಳ್ಳೆ ಸಭ್ಯಗಳಿಸ್ತಾರೆ, ದೇವ್ರದ ಬಂದ್ಕೊಡ್ರು. ಶಿವಭದ್ರಪ್ಪ ದೇಸಾಯಿ ಅವರು, ಆಯಾ ನಮ್ಮ ಮನಗುಳಿ ಗೌಡ್ರತ್ತ ಒಬ್ಬರಿದ್ರು, ಹಂಗೆ 3-4 ಮಂದಿ ಅತ್ಯಂತ ಸಭ್ಯಗ್ರಸ್ತ. ಅಷ್ಟೆಲ್ಲ 5 ಶಾಸಕರ ಮಾಜಿ ಶಾಸಕರ ಪುತ್ರರು ನಮ್ಮ ಹಿರಿಯರಾದಂಥ ಪೂಜೆ ಅವರು ಎಲ್ಲರೂ ಕೂಡಿ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಮ್ಮ ದೇಶ ಸುರಕ್ಷಿತ ಇದೆ, ನಮ್ಮ ಒಳ್ಳೆ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಮಂತ್ರಿಗಳು ಸಿಕ್ಕಾರೆ. ನಾವು ಜಗತ್ತಿನಾಗ 19ನೇ ಆರ್ಥಿಕ ರಾಷ್ಟ್ರ ಇದ್ದಂಥವ್ರು, ಇವತ್ತ ನಾವು 5ನೇ ರಾಷ್ಟ್ರ ಆಗಿ ಇಂಗ್ಲೆಂಡ್ ಅನ್ನ 6ನೇ ನಂಬರ್ ಕಳಿಸುವಂತ ಪ್ರಯತ್ನ ಮಾಡಿದಂಥವ್ರು ನರೇಂದ್ರ ಮೋದಿ ಅವರು. ಅಂತ ಒಬ್ಬ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಏನ್ರಿ ಪ್ರಧಾನಮಂತ್ರಿ ಮೋದಿಯವರೇ ಬರ್ಬೇಕೇನು ಎಲ್ಲದಕ್ಕತ್ತಾರ ನಮ್ಮಲ್ಲಿ ಹೇಳ್ಕೊಳಕ ಅಂತ ನಾಯಕರದಾರ ಬರ್ತಾರೆ. ನಿಮ್ಮ ರಾಹುಲ್ ಗಾಂಧಿ ಎಲ್ಲಿ ಬರ್ತಾನೆ ಅಲ್ಲಿ ಎಲ್ಲ ಡಬ 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 ಬೀಳ್ತಾರೆ. ಮನೆ ಬಿಜಾಪುರಕ್ಕೆ ಬಂದಿದ್ರು, ನಂದು ಇಲೆಕ್ಷನ್ ಅವತ್ತೆ ಡಿಕ್ಲೇರ್ ಆಯ್ತು. ಆದಷ್ಟು ಬೇಗನೆ ಇಲ್ಲಿ ಕರೆಸ್ಬಿಡ್ರಿ. ಈಗ 25-30 ಸಾವಿರ ಲೀಡ್ ಎಲ್ಲ ಗೊತ್ತಿರಿ, 50 ಮ್ಯಾಚ್ ಆಡ್ತಾರೆ. ನಮ್ಮ ಸ್ಟಾರ್ ಕ್ಯಾಂಪೇನರ್ ಅಂದ್ರೆ ರಾಹುಲ್ ಗಾಂಧಿ, ಹಾಗಲ್ಲ ಅವ ಬಂದು ಏನಾರ ಅಂದೇ ಬಿಡ್ತಾನೆ, ಪಟ್ಟಾಟೆಯಿಂದ ಪ್ರಚಾರ ಮಾಡ್ತೀನಿ. ಮನೆ ಕೋಲಾರ್ನಾಗ ಹೇಳಿದ್ರು 2,000 ಲೀಟರ್ ಕರೆಂಟ್ ಬಿಡ್ತಾರ. ನಮ್ಮ ಸಿದ್ದರಾಮಯ್ಯ ಹೇಳ್ತಾರ 10 KG ಹೋಗಾಕ್ತಿಲ್ವಾ, ಸಂತೋಷ ಆಯ್ತಿಲ್ವಾ? ಹಾಗಾದ್ರೆ BJP ಓಟ್ ಹಾಕ್ರಿ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ಕಾಂಗ್ರೆಸ್ ಹೆಂಗ ಔಷಧ ಮ್ಯಾಗ ಬರ್ದಿರ್ತಾರ, 8 ದಿವಸನಾಗೇನೆ ಇದನ್ನು ಎಕ್ಸ್ಪೈರ್ ಬರ್ದಿರ್ತಾರ. ಕಾಂಗ್ರೆಸ್ ಎಕ್ಸ್ಪೈರ್ ಆಗತ್ತೆ ಅದು ಗ್ಯಾರಂಟಿ ಅಂತ ಚಂಡ ಕೊಡ್ತಾರ, ಗ್ಯಾರಂಟಿ ಕಾರ್ಡ್ ಅಂತ. ನಮ್ಮ ರಾಹುಲ್ ಗಾಂಧಿ 2,000 ಲೀಟರ್ ಕರೆಂಟ್ ಅಲ್ಲಿಂದ 10 ಲೀಟರ್ ಗೋಧಿ. ಇಂಥವ್ರ ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶದ ಗತಿಯ ಭಾರತ ಜೋಡೋ, ಭಾರತ ಜೋಡೋ ಲೈಕ್ ಎಲ್ಲರೂ ತೋಡೋ ಆಗೇತ.
ಕೂಡೋ ಮಾಡದಾರ ನೀವೇ ಕಾಂಗ್ರೆಸ್ ಗರು ಪಾಕಿಸ್ತಾನ ಹೊಡೆದುಕೊಂಡವರು ನೀವೇ ಬಂಗಾಳ ಹೊಡೆದುಕೊಂಡವರು ನೀವೇ ಕಾಶ್ಮೀರ ನ 370 ತಂದವರು ನೀವೇ ಇವತ್ತು ಕೇರಳದಾಗ ಏನು ನಡೆದದ ಕೇರಳದಾಗ ಏನು ನಮ್ಮ ಇವತ್ತು ಕೇರಳ ಸಹಿತ ಒಂದು ಭಯೋತ್ಪಾದನೆ ರಾಜ್ಯ ಆಗಲಕತ್ತದ ಇದಕ್ಕೆಲ್ಲ ಯಾರ ಕಾರಣ ಪಂಡಿತ್ ಜವಾಹರಲಾಲ್ ನೆಹರು ಹೇಳಿದ್ರು ಇಂದಿರಾ ಗಾಂಧಿ ತನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಿಂದ ಬೆಳಗ್ಗೆ ಚಲ ಮಾಡಿದ್ವಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಹೇಳಿಬಿಟ್ಟರೆ ಕಾಂಗ್ರೆಸ್ ಅನ್ನುವಂತದ್ದು ಒಂದು ಮೋಸದ ಪಕ್ಷ ಅಂತ ಹೇಳಿ ಅವರೆಲ್ಲೂ ಕಾಂಗ್ರೆಸ್ ಒಪ್ಪಲಿಲ್ಲ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭೆಯಲ್ಲಿ ಬಂಡಾರದಲ್ಲಿ ಕಾಂಗ್ರೆಸ್ನ ಒಬ್ಬ ಮೇಧಾ ಕಡೆಯಿಂದ ಸೋಲಿಸಿದ್ರು बाबा साहेब अंबेडकर ಅವರಿಗೆ ಭಾರತ ರತ್ನ ಕೊಡಲಿಲ್ಲ ಡಾಕ್ಟರ್ बाबा साहेब अंबेडकर ಅವರಿಗೆ ಪಾರ್ಲಿಮೆಂಟ್ ನಲ್ಲಿ ಅವರ ಫೋಟೋ ಹಾಕಲಿಲ್ಲ ಡಾಕ್ಟರ್ बाबा साहेब अंबेडकर ಅವರು ಸ್ವರ್ಗಸ್ಥಾನಾಗ ದಿಲ್ಲಿಯಲ್ಲಿ 10 ಕೋಟಿ ಜಾಗ ಕೊಡಲಿಲ್ಲ ಸಂಜಯ್ ಗಾಂಧಿ 4 ಸೆಕ್ರೆ ರಾಜೀವ್ ಗಾಂಧಿ 4 ಸೆಕ್ರೆ ಇಂದಿರಾ ಗಾಂಧಿ 4 ಸೆಕ್ರೆ ಅವ जवाहरलाल नेहरू चारे ना नोड्रवर गार्डन एट दिल्ली पड़े उड़दे गोरे मगल गोरी डुप्लिकेट गांधी गोरी देश के संविधान बरद पुण्यात्म डॉक्टर बाबा साहेब अंबेडकर भविष्य गोत भारत विभजने वे विभजने पाकिस्तान हिंदू दलितर भारत तक बरी इन अली कल अंदर देश शांति सत्य आगे पाकिस्तान सहित नरेंद्र मोदी चाहिए हमको इमरान खान नहीं चाहिए हमको मुशरफ नहीं चाहिए हमको भुट्टो नहीं चाहिए अल अल्ली शंका First, protection of